ನೀವು ಎಷ್ಟೊಂದು ರಾಜರ ಬಗ್ಗೆ ಕೇಳಿರ್ತೀರಿ ಅಲ್ವಾ? ನಾನೀಗ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಹೊರಟಿರೋದು ಜಿಲೇಬಿ ರಾಜನ ಬಗ್ಗೆ. ಓಹ್, ಏನಿದೆ ಇವನ ಹೆಸರು ಜಿಲೇಬಿ ರಾಜ ಇದೆ ಅಂತನಾ? ಅದು ಯಾಕೆ ಬಂತು ಅಂತಲೂ ಸಹ ನಿಮ್ಗೆ ಹೇಳ್ತೀನಿ. ಈ ಜಿಲೇಬಿ ರಾಜ ಇದಾನಲ್ಲ, ಇವನು ತನಗೇನೇ ಸಂತೋಷ ಆದ್ರೂ ಔತಣ ಕೂಟವನ್ನು ಏರ್ಪಡಿಸ್ತಾನೆ, ಅಂದರೆ ಪಾರ್ಟಿ. ಆ ಔತಣ ಕೂಟದಲ್ಲಿ ಅವನು ಯಾವಾಗಲೂ ಹಂಚುವಂತಹ ಸಿಹಿ ಜಿಲೇಬಿ. ಯಾಕೆ ಗೊತ್ತಾ? ಅವನಿಗೂ ಜಿಲೇಬಿ ಅಂದ್ರೇ ಇಷ್ಟ. ನೀವಿಲ್ಲಿ ನೋಡಿ, ಅವನ ಕಿರೀಟದ ಮೇಲೂ ಸಹ ಜಿಲೇಬಿ ಆಕಾರದ ಕೆತ್ತನೆ ಮಾಡಿಸ್ಕೊಂಡಿದ್ದಾನೆ. ಈಗ ರಾಜನಿಗಾಗಿರೋ ಸಂತೋಷ ಏನು ಗೊತ್ತಾ? ಅವನಿಗೆ ಮಗು ಹುಟ್ಟಿದೆ. ಆ ಒಂದು ಸಂತೋಷಕ್ಕಾಗಿ ತಾನು ಔತಣಕೂಟವನ್ನು ಏರ್ಪಡಿಸಬೇಕು ಹಾಗೂ ಎಲ್ರಿಗೂ ಜಿಲೇಬಿ ಹಂಚಬೇಕು ಅಂಥೇಳಿ ನಿರ್ಧಾರ ಮಾಡಿದ್ದಾನೆ. ತನ್ನ ಮಂತ್ರಿಯನ್ನು ಕರೆದ್ಬಿಟ್ಟು, ನೋಡು ಮಂತ್ರಿ, ನಾನು ಔತಣಕೂಟವನ್ನು ಏರ್ಪಡಿಸ್ತಾ ಇದ್ದೀನಿ. ಈ ಔತಣಕೂಟದಲ್ಲಿ ಎಲ್ರಿಗೂ ಜಿಲೇಬಿ ಹಂಚಬೇಕು ಅಂಥೇಳಿ ಅವನು ತನ್ನ ಮಂತ್ರಿಯನ್ನು ಕರೆದು ಹೇಳ್ತಾನೆ, ನಾವು ಒಂದು ಔತಣಕೂಟವನ್ನು ಏರ್ಪಡಿಸಬೇಕು. ಆ ಔತಣಕೂಟದಲ್ಲಿ ನಾವು ಎಲ್ಲರಿಗೂ ಜಿಲೇಬಿಯನ್ನು ಹಂಚಬೇಕು. ಹುಷಾರು, ಯಾವುದೇ ಜಿಲೇಬಿ ವೇಸ್ಟ್ ಆಗಬಾರ್ದು. ಆದರೆ ನಾವು ಈ ಹಿಂದೆ ಔತಣಕೂಟವನ್ನೆಲ್ಲ ಏರ್ಪಡಿಸಿದಾಗ ಹೇಗೆ ದೊಡ್ಡವರಿಗೆ ಸಮವಾಗಿ ಜಿಲೇಬಿಗಳನ್ನು ಹಂಚ್ತಾ ಇದ್ವಿ, ಯಾರಿಗೂ ಬೇಸರವಾಗದ ರೀತಿಯಲ್ಲಿ, ಹಾಗೆ ಯಾವ ಮಕ್ಕಳಿಗೂ ಬೇಸರ ಆಗದೆ ಇರೋ ರೀತಿಯಲ್ಲಿ ಮಕ್ಕಳಿಗೆಲ್ಲನೂ ಸಹ ಸಮವಾಗಿ ಜಿಲೇಬಿಯನ್ನು ಹಂಚಬೇಕು. ಆದರೆ ಒಂದು ಜಿಲೇಬಿ ಸಹ ವೇಸ್ಟ್ ಆಗಬಾರ್ದು, ನನಗೆ ಕೋಪ ಬರುತ್ತೆ. ಆಗ ಮಂತ್ರಿ ಹೇಳ್ತಾನೆ, ಆಯಿತು ರಾಜರೇ, ಹಂಚೋಣ. ಎಷ್ಟು ಜನ ನಮಗೆ ಬರ್ತಾರೆ ಹಾಗೂ ನಾವು ಪ್ರತಿಯೊಬ್ಬ ದೊಡ್ಡವರಿಗೆ ಎಷ್ಟು ಜಿಲೇಬಿ ಹಂಚಬೇಕು, ಮಕ್ಕಳಿಗೆ ಎಷ್ಟು ಜಿಲೇಬಿ ಹಂಚಬೇಕು ಅಂತ ಹೇಳ್ತಾರೆ. ಆಗ ರಾಜ ಹೇಳ್ತಾನೆ, ನಾನು ಈ ಹಿಂದೆ ಮಾಡಿದಂಥ ಔತಣಕೂಟದಲ್ಲಿ ಹಂಚಿದ ಜಿಲೇಬಿಗಳ ಸಂಖ್ಯೆ ಹೇಳ್ತೀನಿ. ನೀನು ಬುದ್ಧಿವಂತ ಇದೆಯಾ ಅಲ್ವಾ? ಪ್ರತಿ ದೊಡ್ಡವರು ಎಷ್ಟು ಜಿಲೇಬಿಯನ್ನು ತಿಂದರು, ಮಕ್ಕಳು ಎಷ್ಟು ಜಿಲೇಬಿಯನ್ನು ತಿಂದರು ಅಂತೇಳಿ ಕಂಡಿಡಿದು ಈಗಿನ ಒಂದು ಔತಣಕೂಟಕ್ಕೆ ಜಿಲೇಬಿ ವೇಸ್ಟ್ ಆಗದ ರೀತಿಯಲ್ಲಿ ಏರ್ಪಾಟು ಮಾಡು ಅಂತ ಹೇಳಿದ್ರು. ಈ ಹಿಂದೆ ತನ್ನ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ 500 ಜನ ದೊಡ್ಡವರು ಬಂದಿದ್ರು. ಇಷ್ಟು ಜನ ದೊಡ್ಡವರು, 500 ಜನ ದೊಡ್ಡವರು ಬಂದಿದ್ರು ಮತ್ತು 200 ಜನ, 200 ಜನ ಚಿಕ್ಕ ಮಕ್ಕಳು ಬಂದಿದ್ರು. ಇವರಿಷ್ಟು ಜನರಿಗೆ ಹಂಚಿದಂತಹ ಜಿಲೇಬಿಗಳು ಎಷ್ಟು ಗೊತ್ತಾ? 2900 ಜಿಲೇಬಿಗಳು ಅಂತ ರಾಜ ಹೇಳ್ದ. ಇನ್ನು ಅದರ ಹಿಂದೆ ರಾಣಿಯ ಹುಟ್ಟಿದ ಹಬ್ಬದ ಸಲುವಾಗಿ ಏರ್ಪಡಿಸಿದಂತಹ ಔತಣಕೂಟದಲ್ಲಿ 500 ಜನ ದೊಡ್ಡವರು ಬಂದಿದ್ದರು ಮತ್ತು 300 ಜನ ಮಕ್ಕಳು ಬಂದಿದ್ರು. ಆಗ ನಾವು ಹಂಚಿದಂತಹ ಜಿಲೇಬಿ ಅಥವಾ ಖರ್ಚಾದಂತಹ ಜಿಲೇಬಿ 3100 ಜಿಲೇಬಿಗಳು. ನಾನಿಷ್ಟು ಮಾಹಿತಿಯನ್ನು ಕೊಡ್ತೇನೆ, ಈ ಒಂದು ಔತಣಕೂಟದಲ್ಲಿ ಯಾರಿಗೂ ಜಿಲೇಬಿ ಕಡಿಮೆ ಆಗದ ರೀತಿಯಲ್ಲಿ ಹಾಗೂ ವೇಸ್ಟ್ ಆಗದ ರೀತಿಯಲ್ಲಿ ಔತಣಕೂಟವನ್ನು ಏರ್ಪಡಿಸು ಅಂಥೇಳಿ ರಾಜ ಹೇಳ್ದ. ಈಗ ಮಂತ್ರಿಗೆ ಇದೊಂದು ಸವಾಲಾಯಿತು. ಯಾಕೆ ಅಂತ ಹೇಳಿದ್ರೆ, ಪ್ರತಿ ದೊಡ್ಡವರು ಎಷ್ಟು ಜಿಲೇಬಿಯನ್ನು ತಿಂದಿದ್ರು ಹಾಗೂ ಪ್ರತಿ ಮಕ್ಕಳು ಎಷ್ಟು ಜಿಲೇಬಿಯನ್ನು ತಿಂದಿದ್ರು ಅಂಥೇಳಿ ಗೊತ್ತಾಯಿತು ಅಂತ ಹೇಳಿದ್ರೆ, ಆಗ ಈ ಒಂದು ಔತಣಕೂಟಕ್ಕೆ ಬರುವಂತಹ ದೊಡ್ಡವರು ಮತ್ತು ಮಕ್ಕಳ ಸಂಖ್ಯೆಯ ಪಟ್ಟಿಯನ್ನು ಮಾಡಿ ಅದಕ್ಕನುಗುಣವಾಗಿ ಜಿಲೇಬಿಯನ್ನು ತರಿಸ್ಬಹುದು. ತರಿಸಿದ್ರೆ ಆಗ ಜಿಲೇಬಿ ವೇಸ್ಟ್ ಆಗೋದಿಲ್ಲ, ರಾಜನಿಗೆ ನನ್ನ ಬಗ್ಗೆ ಖುಷಿ ಆಗುತ್ತೆ. ಮಂತ್ರಿ ಮನೆಗೆ ಹೋದ ತಕ್ಷಣ ರಾಜ ಹೇಳಿದ ಮಾಹಿತಿಯನ್ನು ಗಣಿತ ಭಾಷೆಯಲ್ಲಿ ಬರೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕೆ ಮೊದಲು ಅವರು ಬರೆದುಕೊಂಡಿದ್ದು ಈ ರೀತಿಯಾಗಿ, ಈ ಒಂದು ಮಾಹಿತಿಯನ್ನು ಗಣಿತ ಭಾಷೆಯಲ್ಲಿ ಬರೆದುಕೊಳ್ಳುವ ಸಲುವಾಗಿ ಮಂತ್ರಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿ ದೊಡ್ಡವರು ತಿಂದಂತಹ ಜಿಲೇಬಿಯ ಸಂಖ್ಯೆ ಎ ಆಗಿರಲಿ ಅಂದ್ಕೊಳ್ತಾರೆ. ಎ ಯಾಕೆ ಅಂತ ಹೇಳಿದ್ರೆ, ಅಡಲ್ಟ್ಸ್, ದೊಡ್ಡವರು ಅಂತ ಹೇಳಿದ್ರೆ ಅಡಲ್ಟ್ಸ್ ಅಲ್ವಾ. ಇಲ್ಲಿ ಎ ಅಂತ ಹೇಳೋದು ಪ್ರತಿ ದೊಡ್ಡವರು
ಪ್ರತಿ ದೊಡ್ಡವರು ತಿಂದ ಜಿಲೇಬಿ ಸಂಖ್ಯೆ. ಇನ್ನು ಮಕ್ಕಳು ಅಂತ ಹೇಳಿದ್ರೆ ಚಿಲ್ಡ್ರನ್, ಅದು ಸಿ ಆಗಿರಲಿ. ಈಗ ಸಿ ಅನ್ನೋದು ಪ್ರತಿ ಮಕ್ಕಳು ತಿಂದ, ನಾನಿಲ್ಲಿ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೇನೆ, ಮಕ್ಕಳು ತಿಂದ ಜಿಲೇಬಿ ಸಂಖ್ಯೆ ಆಗಿರಲಿ. ಈಗ ಈ ಮೊದಲನೇ ಮಾಹಿತಿಯನ್ನು ಗಣಿತ ಭಾಷೆಯಲ್ಲಿ ಬರೆದುಕೊಂಡ್ರೆ 500 ಜನ ದೊಡ್ಡವರು ಎಷ್ಟು ಜಿಲೇಬಿ ತಿಂದರು ಅಂತ ಹೇಳಿದ್ರೆ, ಪ್ರತಿ ದೊಡ್ಡವರು ತಿಂದಂತಹ ಜಿಲೇಬಿ ಸಂಖ್ಯೆ ಎ ಇಂಟು 500. 500 ಎ ಅನ್ನೋದು ದೊಡ್ಡವರು ತಿಂದಂತಹ ಜಿಲೇಬಿ ಸಂಖ್ಯೆಯನ್ನು ಕೊಡುತ್ತೆ. ಹಾಗೆ ಮಕ್ಕಳು ತಿಂದಂತಹ ಜಿಲೇಬಿ ಸಂಖ್ಯೆಯನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ, 200 ಜನ ಮಕ್ಕಳು ಪ್ರತಿ ಮಕ್ಕಳು ತಿಂದಂತಹ ಜಿಲೇಬಿ ಸಂಖ್ಯೆ ಸಿ. 200 ಇಂಟು ಸಿ ಅಂತ ಹೇಳಿದ್ರೆ ಮಕ್ಕಳು ತಿಂದಂತಹ ಜಿಲೇಬಿ ಸಂಖ್ಯೆ ಗೊತ್ತಾಗುತ್ತೆ. ಇವೆರಡರ ಒಟ್ಟು ಮೊತ್ತ 2900 ಆಗಿದೆ. ಇನ್ನು ಎರಡನೇ ಮಾಹಿತಿಯನ್ನು ಗಣಿತ ಭಾಷೆಯಲ್ಲಿ ಬರೆದುಕೊಂಡ್ವಿ ಅಂತ ಹೇಳಿದ್ರೆ, 500 ಇಂಟು ಎ, ಓ ಎರಡು ಅವತರಣ ಕೂಟದಲ್ಲಿ ಬಂದಂತಹ ದೊಡ್ಡವರ ಸಂಖ್ಯೆ ಒಂದೇ ಆಗಿದೆ. 300 ಇಂಟು ಸಿ, ಮಕ್ಕಳು ತಿಂದಂತಹ ಜಿಲೇಬಿ ಸಂಖ್ಯೆ, ಎರಡೂ ಸೇರಿದ್ರೆ 3100 ಜಿಲೇಬಿಗಳು. ಈಗ ಮಂತ್ರಿ ಯೋಚನೆ ಮಾಡ್ತಾರೆ, ಸ್ವಲ್ಪ ಬೇಸಿಕ್ ಮ್ಯಾಥಮೆಟಿಕ್ಸನ್ನು ಮಾಡೋದ್ರಿಂದ ನಾನು ಯಾವುದಾದ್ರೂ ಒಂದು ಅನ್ನೋನನ್ನು ಕ್ಯಾನ್ಸಲ್ ಮಾಡಿ ಒಂದು ಅನ್ನೋನ್ ಉಳ್ಕೊಳ್ಳೋ ರೀತಿ ಮಾಡ್ಕೊಳ್ಬಹುದೇ ಅಂತ ಅಂದಾಗ, ಅವರು ಈ ಮೊದಲನೇ ಸಮೀಕರಣವನ್ನು ತೆಗೆದುಕೊಳ್ತಾರೆ. ಮೊದಲನೇ ಸಮೀಕರಣವನ್ನು ತೆಗೆದುಕೊಂಡು 500 ಎ ಪ್ಲಸ್ ಎನ, ಸ್ವಲ್ಪ ಸರಿಯಾಗಿ ಬರೆಯೋಣ ಯಾಕೆಂದರೆ ಅದು ಸೊನ್ನೆ ರೀತಿಯಲ್ಲೇ ಕಾಣಿಸ್ತಾ ಇದೆ, ಪ್ಲಸ್ 200 ಸಿ ಈಕ್ವಲ್ಸ್ 2900. ಈಗ 500 ಎನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಎಡಬದಿಯಲ್ಲಿ 500 ಕಳಿಬೇಕಾಗತ್ತೆ. ನಾನು ಸಮೀಕರಣದ ಒಂದು ಬದಿಯಲ್ಲಿ ಮಾತ್ರ ಬೆಲೆಯನ್ನು ಕಳೆದೆ ಅಂತ ಹೇಳಿದ್ರೆ ಆಗ ಸಮತೆ ಉಳ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ಎರಡೂ ಬದಿಯಲ್ಲಿಯೂ 500 ಎಯನ್ನು ಕಳೀತಾ ಇದ್ದೇನೆ. ಈಗ 500 ಎಯನ್ನು ಕಳೆದೆ ಅಂತ ಹೇಳಿದ್ರೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 200 ಸಿ ಉಳ್ಕೊಳ್ಳುತ್ತೆ. ಆದರೆ ಬಲಬದಿಯಲ್ಲಿ 500 ಎನ ಮತ್ತೆ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಮಂತ್ರಿ ಯೋಚನೆ ಮಾಡ್ದ, ನಾನಿಲ್ಲಿ ಈ 500 ಎ ಬದಲು ಇಲ್ಲಿ ಒಂದು ಸಂಖ್ಯೆಯನ್ನು ಬರೋ ರೀತಿಯಲ್ಲಿ ನಾನೇನಾದರೂ ತೆಗೆದುಕೊಂಡೆ ಅಂತ ಹೇಳಿದ್ರೆ ಆ ಸಂಖ್ಯೆಯನ್ನು ನಾನು ಕಳಿಬಹುದು. ಈ 500 ಎ ಯಾವುದಾದರೂ ಒಂದು ಸಂಖ್ಯೆಗೆ ಸಮ ಇದೆಯಾ ಅಂಥೇಳಿ ಸ್ವಲ್ಪ ಮಾಹಿತಿಯನ್ನು ಗಮನಿಸಿದಾಗ 300 ಸಿಯನ್ನು ಎರಡು ಕಡೆ ಕಳೆದೆ ಅಂತ ಹೇಳಿದ್ರೆ, ನಂತರ ಮೈನಸನ್ನು ನಾನು ತೆಗೆದೆ ಅಂತ ಹೇಳಿದ್ರೆ ಈ 500 ಎ ಮತ್ತು 300 ಸಿ ಅನ್ನೋದು 3100ಗೆ ಸಮ ಇದೆ. ಹಾಗಾಗಿ ನಾನು ಈ ಒಂದು ಸಮೀಕರಣಕ್ಕೆ ಎ ಮತ್ತು ಸಿ ಬೆಲೆಯನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಎರಡನೇ ಸಮೀಕರಣದ ಮಾಹಿತಿಯನ್ನು ಬಳಸ್ಕೊಳ್ಬಹುದು. ಎರಡನೇ ಸಮೀಕರಣದಿಂದ ಎ ಮತ್ತು ಸಿಯ ಬೆಲೆಯನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಮೊದಲನೇ ಸಮೀಕರಣದ ಮಾಹಿತಿಯನ್ನು ಬಳಸ್ಕೊಳ್ಬೇಕು. ಇಂತಹ ಸಮೀಕರಣಗಳ ಜೋಡಿಯನ್ನು ಗಣಿತದಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂಥೇಳಿ ಕರೀತಾರೆ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಹಾಗಾಗಿ ಮಂತ್ರಿ ಈಗ ಸಮೀಕರಣದ ಎರಡೂ ಬದಿಯಲ್ಲಿ 300 ಸಿಗಳನ್ನು ಕಳೀತಾ ಇದ್ದಾರೆ. ಈಗ ಈ 500 ಎ ಮೈನಸ್ 300 ಸಿ ಅಂತ ಅಂದರೆ ಅರ್ಥ ಮೈನಸನ್ನು ತೆಗೆದ್ವಿ ಅಂತ ಹೇಳಿದ್ರೆ 500 ಎ ಪ್ಲಸ್ 300 ಸಿ ಎ ಆಯಿತು. ಈಗ 500 ಎ ಪ್ಲಸ್ 300 ಸಿನ ಬೆಲೆ ಎರಡನೇ ಸಮೀಕರಣವನ್ನು ಗಮನಿಸಿದ್ರೆ 3100 ಆಗಿದೆ. ಇದು ಎಷ್ಟಕ್ಕೆ ಸಮ ಆಗ್ತಾ ಇದೆ? ಮೈನಸ್ ಇದರ ಬೆಲೆ 3100ಕ್ಕೆ ಸಮ ಆಗ್ತಾ ಇದೆ. ಹಾಗಾಗಿ ನಾವು ಸಮೀಕರಣದ ಎಡಬದಿಯಲ್ಲಿ ಮೈನಸ್ 500 ಎ ಮೈನಸ್ 300 ಸಿಯ ಬದಲಾಗಿ ಮೈನಸ್ 3100 ಬರೆದುಕೊಳ್ಬೋದು. ನಾನೀಗ ಅದನ್ನು ಬರೆದುಕೊಳ್ತಾ ಇದ್ದೇನೆ.
ಈಗ ಇದನ್ನು ತೆಗೆದಿಯೋಣ. ಮೈನಸ್ 3100 ಬರೆದುಕೊಳ್ತಾ ಇದ್ದೀವಿ. ಮೈನಸ್ 3100 ಯಾಕಾಯಿತು ಅಂತ ನಮಗೆ ತಿಳಿದು ಬಂತು. ಈಗ ಸಮೀಕರಣದ ಎರಡೂ ಬದಿಯಲ್ಲಿ ನೀವು ಲೆಕ್ಕಾಚಾರ ಮಾಡಿದ್ರಿ ಅಂತ ಹೇಳಿದ್ರೆ ಪ್ಲಸ್ 500A ಮೈನಸ್ 500A ಕ್ಯಾನ್ಸಲ್ ಆಗ್ತಾ ಇದೆ. ಪ್ಲಸ್ 200Cನಲ್ಲಿ ಮೈನಸ್ 300Cಯನ್ನು ಕಳೆದ್ರಿ ಅಂತ ಹೇಳಿದ್ರೆ ನಿಮಗೆ ಉಳ್ಕೊಳ್ತಾ ಇರುವಂಥದ್ದು ಮೈನಸ್ 100C. ಇನ್ನು ಬಲಬದಿಯಲ್ಲಿ ಉಳಿದುಕೊಳ್ತಾ ಇರೋದು 3100ರಲ್ಲಿ 2900 ಕಳೀತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಉಳ್ಕೊಳ್ಳುವಂಥದ್ದು ಮೈನಸ್ 200. ಈಗ ನಾವು ಸಿಯ ಬೆಲೆಯನ್ನು ಕಂಡುಹಿಡಿಯುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ 100ರಿಂದ ಭಾಗಿಸೋಣ. ಯಾಕೆಂದರೆ ನಾವು ಯಾವುದೇ ಗಣಿತ ಕ್ರಿಯೆಯನ್ನು ಸಮೀಕರಣದ ಎರಡೂ ಬದಿಯಲ್ಲಿ ಮಾಡಿದ್ವಿ ಅಂತ ಹೇಳಿದ್ರೆ ಬೆಲೆ ಬದಲಾವಣೆ ಆಗೋದಿಲ್ಲ, ಸಮೀಕರಣದ ಸಮತೆ ಉಳ್ಕೊಳ್ಳುತ್ತೆ. ಮೈನಸ್ 100 - 100 ಕ್ಯಾನ್ಸಲ್ ಆಯಿತು. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ 100 ಎರಡಾವರ್ತಿ ಬಂತು. ಸಿಯ ಬೆಲೆ 2 ಆಯಿತು. ಸಿಯ ಬೆಲೆ 2 ಆಗಿದೆ. ಇದರ ಅರ್ಥ ಪ್ರತಿ ಮಗು ಉಪಯೋಗಿಸಿದ ಜಿಲೇಬಿ ಸಂಖ್ಯೆ 2 ಆಗಿದೆ. ಸಿಯ ಬೆಲೆಯನ್ನು ಈ ಎರಡು ಸಮೀಕರಣದಲ್ಲಿ ಯಾವುದೇ ಒಂದು ಸಮೀಕರಣದಲ್ಲಿ ಆದೇಶಿಸಿದ್ರೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಬೆಲೆ ದೊರಕುತ್ತೆ. ನಾನು ಅದಕ್ಕಾಗಿ ಈ ಎರಡನೇ ಸಮೀಕರಣವನ್ನು ತೆಗೆದುಕೊಳ್ತಾ ಇದ್ದೇನೆ. 500A ಪ್ಲಸ್ 300×C ಅಂತ ಹೇಳಿದ್ರೆ 2 ಈಕ್ವಲ್ಸ್ 3100. 500A ಪ್ಲಸ್ 300×2 ಅಂದರೆ 600 ಈಕ್ವಲ್ಸ್ 3100 ಆಯಿತು. ನಾವೀಗ ಸಮೀಕರಣದಲ್ಲಿ ಎರಡೂ ಬದಿಯಲ್ಲಿ ಮೈನಸ್ 600 ಸೇರಿಸೋಣ. ಇದರಿಂದಾಗಿ ಎಡಬದಿಯಲ್ಲಿ 600 ಕ್ಯಾನ್ಸಲ್ ಆಗಿ ನಮಗೆ 500A ಮಾತ್ರ ಉಳ್ಕೊಳ್ಳುತ್ತೆ. 500A ಬಲಬದಿಯಲ್ಲಿ 3100ರಿಂದ 600 ಕಳೆದ್ವಿ ಅಂತ ಹೇಳಿದ್ರೆ ನಮಗೆ 2500 ದೊರಕ್ತಾ ಇದೆ. ಎರಡೂ ಬದಿಯನ್ನು 500ರಿಂದ ಭಾಗಿಸೋಣ. ಸಮೀಕರಣದ ಎರಡೂ ಬದಿಯನ್ನು 500ರಿಂದ ಭಾಗಿಸಿದ ನಂತರ ನಮಗೆ ಎಡಬದಿಯಲ್ಲಿ ಎ ಮಾತ್ರ ಉಳ್ಕೊಳ್ತಾ ಇದೆ. ಇನ್ನು ಬಲಬದಿಯಲ್ಲಿ 500×2500. ಹಾಗಾಗಿ ಬಲಬದಿಯಲ್ಲಿ 5 ಉಳ್ಕೊಳ್ತಾ ಇದೆ. ಏನ ಬೆಲೆ 5 ಆಗಿದೆ. ಪ್ರತಿ ದೊಡ್ಡವರು ತಿಂದಂತಹ ಜಿಲೇಬಿ ಸಂಖ್ಯೆ 5 ಆಗಿದೆ. 5 ಜಿಲೇಬಿಗಳನ್ನು ಪ್ರತಿ ದೊಡ್ಡವರು ಔತಣ ಕೂಟದಲ್ಲಿ ಉಪಯೋಗಿಸಿದ್ರು. ಈಗ ಮಂತ್ರಿಗೆ ತುಂಬ ಖುಷಿಯಾಯಿತು. ಆತ ಬಂದು ರಾಜನ ಬಳಿ ಹೇಳ್ತಾನೆ, ಪ್ರತಿ ದೊಡ್ಡವರಿಗೆ ಎಷ್ಟು ಜಿಲೇಬಿ ಬೇಕು, ನಂತರ ಪ್ರತಿ ಮಕ್ಕಳಿಗೆ ಎಷ್ಟು ಜಿಲೇಬಿ ಬೇಕು ಅಂಥೇಳಿ ಗೊತ್ತಾಗಿದೆ. ಔತಣ ಕೂಟಕ್ಕೆ ಬರುವಂತಹ ಆಹ್ವಾನಿತರ ಸಂಖ್ಯೆ ಗೊತ್ತಿದೆ, ಹಾಗಾಗಿ ನಾವು ಜಿಲೇಬಿಯನ್ನು ವೇಸ್ಟ್ ಮಾಡದ ರೀತಿಯಲ್ಲಿ ಔತಣ ಕೂಟವನ್ನು ಅರೇಂಜ್ ಮಾಡಬಹುದು ಅಂಥೇಳಿ ಖುಷಿಯಾಗಿ ರಾಜನ ಬಳಿ ವಿಚಾರವನ್ನು ತಿಳಿಸ್ತಾನೆ. ರಾಜನೂ ಸಹ ಮಂತ್ರಿಯ ಬುದ್ಧಿವಂತಿಕೆಯನ್ನು ಮೆಚ್ಚಿ ಔತಣ ಕೂಟವನ್ನು ಆಯೋಜಿಸಲು ತಿಳಿಸ್ತಾನೆ.